ಗ್ರೀಟಿಂಗ್ಸ್, ವೆಲ್ಕಮ್ ಟು ಶಾರನ್ಸ್ ಅಡಿಗೆಗಳು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಗಲೀಜಾಗ್ತಾ ಇರತ್ತೆ, ಆದ್ರೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಜಾಸ್ತಿ ಕಷ್ಟ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಗ್ಯಾಸ್ ಸ್ಟೌವ್ ಎಷ್ಟೇ ಗಲೀಜಾಗಿದ್ರು ಕೂಡ ಕೇವಲ 5 ನಿಮಿಷದಲ್ಲಿ ಹೇಗ್ ಕ್ಲೀನ್ ಮಾಡ್ಬೇಕು ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಹೊಸ ವಿಡಿಯೋಸ್ ಗಳನ್ನ ಮೊಟ್ಟ ಮೊದಲನೇದಾಗಿ ನೀವು ನೋಡಬಹುದು. ಫ್ರೆಂಡ್ಸ್, ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗ್ಯಾಸ್ ಕ್ಲೀನ್ ಮಾಡೋದು ತುಂಬಾನೇ ಸುಲಭ ಆಗತ್ತೆ. ನೀವು ಗ್ಯಾಸ್ ಕ್ಲೀನ್ ಮಾಡುವಾಗ ಕೆಳಗಡೆ ಸಿಲಿಂಡರ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಈ ಗ್ಯಾಸ್ ಸ್ಟೌವ್ ಬರ್ನ್ಸ್ ನ ತೆಗೆದ್ಬಿಟ್ಟು ಪಕ್ಕಕ್ಕಿಡಿ. ಇದನ್ನ ಕೂಡ ಕ್ಲೀನ್ ಮಾಡೋದು ತೋರಿಸಿದ್ದೀನಿ ನಾನು ಆಲ್ರೆಡಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ, ಅದರಲ್ಲಿ 2 ಟೀಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕೊಳ್ಳಿ. ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನೇ ಹಾಕ್ಬೋದು. ಇವಾಗ ಇದರಲ್ಲಿ 1/2 ಕಪ್ನಷ್ಟು ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಹಾಲು ಅಥವಾ ಏನಾದ್ರೂ ಚೆಲ್ಲಿರ್ತೀವಲ್ಲ ಗಟ್ಟಿಯಾಗಿರತ್ತೆ, ಅದು ಕೂಡ ಈಸಿಯಾಗಿ ಹೋಗುತ್ತೆ. ಇವಾಗ ಈ ಸೋಪ್ ಪೌಡರ್ ಮಿಕ್ಸ್ ಮಾಡಿರೋ ನೀರ್ನ ಎಲ್ಲ ಕಡೆನೂ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಹಾಕಾದ್ಮೇಲೆ 1-2 ನಿಮಿಷ ಚೆನ್ನಾಗಿ ನೆನಿಲಿಕ್ಕೆ ಬಿಡಿ. ನೋಡಿ, ಇವಾಗ 1-2 ನಿಮಿಷ ಆಗಿದೆ, ಇದು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀವು ಮನೆಯಲ್ಲಿ ಪಾತ್ರೆ ತೊಳಿತೀರಲ್ವಾ, ಆ ಬ್ರಷ್ನ ತಗೊಂಡ್ಬಿಟ್ಟು ಈ ರೀತಿ ನಿಧಾನಕ್ಕೆ ಉಜ್ಜಿದ್ರೆ ಸಾಕು. ನೋಡಿದ್ರಲ್ವಾ, ತುಂಬಾನೇ ಸುಲಭವಾಗಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನೀವು ಅವಾಗವಾಗ ಈ ರೀತಿ ಸೋಪ್ ಪೌಡರ್ನ ಹಾಕ್ಬಿಟ್ಟು ತೊಳಿತಾ ಇದ್ರೆ ಗ್ಯಾಸ್ ಸ್ಟೌವ್ ತುಂಬಾನೇ ನೀಟಾಗಿ ಕಾಣತ್ತೆ, ಹಾಗೆ ಫುಲ್ ಶೈನಿಂಗ್ ಆಗಿರತ್ತೆ. ನೋಡಿದ್ರಲ್ವಾ, ಇದನ್ನ ಕ್ಲೀನ್ ಮಾಡೋದು ಏನ್ ಕಷ್ಟ ಏನ್ ಪಡ್ತಾ ಇಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಪ್ಲೇಟ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಳಿ, ಇದು ಕೂಡ ಅಷ್ಟೇ ಸುಲಭವಾಗಿ ಕ್ಲೀನ್ ಆಗತ್ತೆ. ನಿಮ್ಮ ಗ್ಯಾಸ್ ಸ್ಟೌವ್ ಇದಕ್ಕಿಂತ ಜಾಸ್ತಿ ಗಲೀಜಾದ್ರೂ ಕೂಡ ಪರವಾಗಿಲ್ಲ, ಈ ರೀತಿ ಒಂದ್ಸಲ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟ್ ಆಗತ್ತೆ, ಹಾಗೆ ಫುಲ್ ಶೈನಿಂಗ್ ಆಗಿ ಕೂಡ ಇರುತ್ತೆ. ನೋಡಿ, ಇವಾಗ ಗ್ಯಾಸ್ ಸ್ಟೌವ್ನ ಚೆನ್ನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಂಡಾಗಿದೆ ಅಲ್ವಾ, ಸೊ ಇದನ್ನ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀರ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೈನಿಂದ ಈ ರೀತಿ ಸ್ವಲ್ಪ ಉಜ್ಜಿ ಉಜ್ಜಿ ತಿಕ್ಕಿ, ಯಾಕೆಂದ್ರೆ ನಾವು ಸರ್ಫ್ ಪೌಡರ್ ಹಾಕಿರ್ತೀವಲ್ಲ ಅಲ್ಲಲ್ಲಿ ಬೆಳ್ಳಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಕೈನಿಂದ ಈ ರೀತಿ ಲೈಟಾಗಿ ಉಜ್ಜಿದ್ರೆ ಹೋಗ್ಬಿಡತ್ತೆ. ನೋಡಿ, ನಾನು ಇನ್ನೂ ಪೂರ್ತಿಯಾಗಿ ಇದನ್ನ ವಾಶ್ ಮಾಡಲಿಲ್ಲ, ಕಾಣ್ತಿದೆ ಅಲ್ವಾ ಎಷ್ಟು ಶೈನಿಂಗ್ ಆಗಿದೆ ಅಂತ. ಫ್ರೆಂಡ್ಸ್, ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಬಟ್ಟೆನ ತಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಒರೆಸ್ಕೋಬೇಕು. ನೋಡಿ, ಎಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈನ್ ಮಾಡ್ಕೊಳ್ಳಿ. ನೋಡಿ, ಒಂದು 5 ನಿಮಿಷದಲ್ಲೇ ಕ್ಲೀನ್ ಆಗಿಬಿಡ್ತು. ಈ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದಂತೂ ತುಂಬಾನೇ ಕಷ್ಟ ಆಗ್ತಿತ್ತು ನನಗೆ, ಬಟ್ ಇದನ್ನ ಫಾಲೋ ಮಾಡಿದಾಗಿಂದ ತುಂಬಾನೇ ಈಸಿ ಆಗಿದೆ. ಸೊ ನೀವು ಕೂಡ ಫಾಲೋ ಮಾಡಿ, ನಿಮಗೂ ಈಸಿ ಆಗತ್ತೆ. ಇದೇ ರೀತಿಯಾಗಿ ಪ್ಲೇಟ್ಸ್ನ ಕೂಡ ಚೆನ್ನಾಗಿ ಒರೆಸ್ಬಿಟ್ಟು ಇಡಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಬರ್ನ್ಸ್ ಈ ರೀತಿ ಕಪ್ಪಗಾಗಿರತ್ತೆ, ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತೀವಲ್ವಾ. ಆದ್ರೆ ಇವಾಗ ಮನೆಯಲ್ಲಿ ಸುಲಭವಾಗಿ ಪಳಪಳ ಅಂತ ಹೊಳೆಯೋ ರೀತಿಯಾಗಿ ಕೂಡ ಮಾಡಬಹುದು. ಇದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಏನಲ್ಲ, ನೋಡ್ಬೋದು ನೀವು ಎಷ್ಟು ಪಳಪಳ ಅಂತ ಇದೆ ಅಲ್ವಾ. ಬನ್ನಿ, ಇದು ಹೇಗ್ ಕ್ಲೀನ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ, ಅದರಲ್ಲಿ 1/2 ಕಪ್ನಷ್ಟು ವೆನೆಗರ್ನ ಹಾಕಿ, ಮತ್ತೆ 1/2 ಕಪ್ನಷ್ಟು ನೀರ್ನ ಹಾಕಿ. ಇವಾಗ ಇದರಲ್ಲಿ ಈ ಗ್ಯಾಸ್ ಸ್ಟೌವ್ ಬರ್ನ್ಸ್ನ ಈ ಬೌಲ್ನಲ್ಲಿ ಹಾಕಿ ಇದರಲ್ಲಿ ಚೆನ್ನಾಗಿ ಮುಳುಗ್ಬೇಕು. ನೋಡಿ, ಇದಿನ್ನು ಮುಳುಗಿಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ವೆನಿಗರ್ ಮತ್ತೆ ಸ್ವಲ್ಪ ನೀರ್ನ ಹಾಕೊಳ್ಳೋಣ. ಈ ರೀತಿಯಾಗಿ ಒಂದು ಸಣ್ಣ ಬೌಲ್ನಲ್ಲಿ ಹಾಕಿಟ್ರೆ ಸಾಕು. ಒಂದು ನೈಟ್ ಪೂರ್ತಿ ಇಟ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ನೋಡಿ, ಸ್ವಲ್ಪ ಸ್ವಲ್ಪ ಬೆಳ್ಳಗಾಗಿದೆ ಅಲ್ವಾ. ಇವಾಗ ಇದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮನೆಯಲ್ಲಿ ಪಾತ್ರೆ ತೊಳಿತೀವಲ್ಲ, ಆ ಬ್ರಷ್ನ ತಗೊಂಡ್ಬಿಟ್ಟು ನೋಡಿ, ಈ ರೀತಿಯಾಗಿ ಉಜ್ಜಿದ್ರೆ ಚೆನ್ನಾಗಿ ಬೆಳ್ಳಗಾಗುತ್ತೆ. ನೋಡಿದ್ರಲ್ವಾ, ಈ ರೀತಿ ಎಲ್ಲಾ ಕಡೆನೂ ಚೆನ್ನಾಗಿ ಉಜ್ಜಿ ಉಜ್ಜಿ ತಿಕ್ಕಬೇಕು. ನೀವು ಇದಕ್ಕೆ ಸ್ವಲ್ಪ ಸೋಪ್ ಕೂಡ ಹಾಕಿ ತೊಳಿಬಹುದು. ನೋಡಿ, ಬೆಳ್ಳಗಾಗ್ತಾ ಇದೆ. ಸೊ ಇದೇ ತರ ಎಲ್ಲಾ ಕಡೆನೂ ಚೆನ್ನಾಗಿ ತಿಕ್ಕಬೇಕು. ನೋಡಿ, ಇದು ಕ್ಲೀನ್ ಆಗಿದೆ. ನಾನು 2 ನೆನೆಸಿಟ್ಟಿದ್ದೆ ಅಲ್ವಾ, ನೋಡಿ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದು ಕೂಡ ಅಷ್ಟೇ, ಚೆನ್ನಾಗಿ ತಿಕ್ಕಿದ್ರೆ ಅದೇ ರೀತಿ ಬೆಳ್ಳಗಾಗತ್ತೆ. ಈ ರೀತಿ ನೀವು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಗ್ಯಾಸ್ ಸ್ಟೌವ್ ತುಂಬಾ ಕ್ಲೀನ್ ಆಗಿ ಕಾಣತ್ತೆ, ಹಾಗೆ ಈ ಚಿಕ್ಕ ಚಿಕ್ಕ ಹೋಲ್ಸ್ ಅಲ್ಲಿ ಕಸ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲೀನ್ ಆಗಿ ಹೋಗುತ್ತೆ. ನೋಡಿದ್ರಲ್ವಾ, ಇದು ಕೂಡ ಬೆಳ್ಳಗಾಗಿದೆ. ನೋಡಿ, ಈ ಗ್ಯಾಸ್ ಸ್ಟೌವ್ ಬರ್ನ್ಸ್ ನ ಕ್ಲೀನ್ ಮಾಡಾದ್ಮೇಲೆ ಚೆನ್ನಾಗಿ ಹೊಸ ತರ ಕಾಣುತ್ತೆ. ಪರ್ಫೆಕ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಗ್ಯಾಸ್ ಸ್ಟೌವ್ ಕ್ಲೀನಿಂಗ್ ಯಾವ ರೀತಿ ಮಾಡುದು ಅಂತ. ಈ ಟಿಪ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.